ಗಾಂಧಿ ಜಯಂತಿ ಅಂಗವಾಗಿ ಆರೋಗ್ಯ ಹಸ್ತ ಕೋವಿಡ್ ಯೋಧರಿಗೆ ತರಬೇತಿ ಮತ್ತು ಆರೋಗ್ಯ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾಜಿ ಶಾಸಕ ಎಚ್ಪಿ ರಾಜೇಶ್ ಅವರು ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಸದುದ್ದೇಶದಿಂದ ಸರ್ಕಾರಗಳು ಈ ಕರೋನಾ ವ್ಯಾಪ್ತಿಯಲ್ಲಿ ಹಣ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಜಗಜ್ಜನಿತ ಆಧಾರಪೂರ್ವಕವಾಗಿ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು 2,800 ಕೋಟಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು ಆಧಾರದ ಮುಖಾಂತರ ಸರ್ಕಾರದ ಅಂಕಿಅಂಶದ ಮುಖಾಂತರ ಕೊಟ್ಟರು ಸಹ ಅವ್ರಿಗೇನು ಆಗಿಲ್ಲ ಅಂತ ಇದ್ದಾರೆ. ಆಯ್ತು, ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಆರೋಗ್ಯ ಹಸ್ತವ ಕಾರ್ಯಕ್ರಮವನ್ನು ಮನೆಯಲ್ಲಿ ಬೆಳೆಸಬೇಕು. ನಮ್ಮ ಜನಪ್ರತಿನಿಧಿಗಳು, ಶಾಸಕರು, ಜಿಲ್ಲಾ ಪ್ರಶಾಸಕರು, ಪರಾಜಿತ ಅಭ್ಯರ್ಥಿಗಳು ಎಲ್ಲ ಸೇರಿ ನಮ್ಮ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂಥ ವಿಪುಲವಾದ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ನಾವು ಹಳ್ಳಿಯಲ್ಲಿ ತಲುಪ್ತಾ ಇದ್ದೇವೆ. ಹೋಲಿಕೆ ಮಾಡಿದ್ರೆ ಈಗಾಗಲೇ ನಾವು ಹಿಂದುಳಿದಿದ್ದೇವೆ. ಆದರೂ ಸಹ ಇಲ್ಲಿಂದಾದರೂ ಸಹ ನಾವು ಒಂದು 15 ತಿಂಗಳೊಳಗೆ ಅಕ್ಟೋಬರ್ 18ರೊಳಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸಿ ನಾವು KPCCಗೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಆ ಕಾರಣಕ್ಕೆ ದಯವಿಟ್ಟು ಏನು ಕರೋನಾ ವಾರಿಯರ್ಸ್ ಒಬ್ಬರೇ ಅಲ್ಲ, ಇಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳ ಜವಾಬ್ದಾರಿ ಸಹ ಇದೆ. ಆ ಕಾರಣಕ್ಕೆ ದಯವಿಟ್ಟು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕಾಗಿದೆ. ಜೊತೆಗೆ ನಾವೇನು ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಆ ತಂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಬಹಳಷ್ಟು ಈ ಕರೋನಾ ಆರೋಗ್ಯ ಹಿಂದ್ಗಡೆ ಸಾಕಷ್ಟು ನಮ್ಮ ಮುಖಂಡರುಗಳು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ KPCCಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಇವತ್ತು ನಮ್ಮ ಚಂದ್ರಪ್ಪ ಅವರು ಬಂದಿದ್ದಾರೆ. ಅವರು ಸಹ ಆರೋಗ್ಯ ಹಸ್ತದಲ್ಲಿ ಸಾಕಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಆರೋಗ್ಯ ಹಸ್ತದ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸಿ ಇದರ ಕಾರ್ಯಕ್ರಮದ ಒಂದು ಪ್ರಯೋಜನವನ್ನು ಎಲ್ಲ ನಮ್ಮ ಕೊರೋನಾ ವಾರಿಯರ್ಸ್ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ದೂರದೃಷ್ಟಿಯ ಕಾರ್ಯಕ್ರಮ, ಆರೋಗ್ಯ ಹಸ್ತ ಕಾರ್ಯಕ್ರಮ ಒಂದು ಸಂಘಟನೆ ದೃಷ್ಟಿಯಲ್ಲಿ ದೂರದೃಷ್ಟಿ ಇದೆ. ಇವತ್ತು ನಾವು ಇಲ್ಲಿಂದ ನಾವು ಪ್ರಾರಂಭ ಮಾಡಿದ್ರೆ ಮುಂದಿನ ಎಲ್ಲ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದ್ದಾವೆ, ಅದಾದ್ಮೇಲೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದ್ದಾವೆ. ಎಲ್ಲ ಚುನಾವಣೆಗಳಿಗೂ ಇದೊಂದು ಎಲ್ಲ ಒಂದು ಪಕ್ಷದ ಸಂಘಟನೆಗೆ ಇದು ಒಂದು ತಳಪಾಯ ಅಂತ ಅದನ್ನು ನಾವು ಭಾವಿಸ್ತೇವೆ. ಯಾಕಂದ್ರೆ ನೀವೆಲ್ಲ ಮನೆ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ನೀವು ನಮ್ಮ ಕಾರ್ಯಕರ್ತರಿಗೆ ಮನೆಗಳಿಗೆ ಯಾರು ಬರ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸದಸ್ಯರು, ಕಾರ್ಯಕರ್ತರು, ಇನ್ನಿತರರು ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಉಪಸ್ಥಿತ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಎ ಪಿ ಎಂ ಸಿ